ಎಲ್ಲರಿಗೂ ನಮಸ್ಕಾರ. ಗೃಹಜ್ಯೋತಿ ಯೋಜನೆ ಪ್ರತಿ ಮನೆಗೂ 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆಗೆ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರವು ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಿದೆ. ಈ ಯೋಜನೆಯಲ್ಲಿ ಮಾಲೀಕರು ಮತ್ತು ಬಾಡಿಗೆದಾರರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂದು ನಾವು ಇಲ್ಲಿ ತಿಳಿಸಿಕೊಡುತ್ತೇವೆ. ಇಲ್ಲಿ ನಿಮ್ಮ ಭಾಷೆಯನ್ನು ಸೆಲೆಕ್ಟ್ ಮಾಡಿ. ನೀವು ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನಮೂದಿಸಿ. ನಮೂದಿಸಿದ ನಂತರ ಹೆಸರು ಮತ್ತು ವಿಳಾಸ ಆಟೋಫೆಚ್ ಆಗುವುದು. ಇಲ್ಲಿ ಮ್ಯಾನ್ಯುಯಲ್ ಎಂಟ್ರಿ ಇರುವುದಿಲ್ಲ. ನೀವು ನಿಮ್ಮ ವಿಳಾಸ ವಿಧಿಯನ್ನು ಮಾಲೀಕ ಅಥವಾ ಬಾಡಿಗೆದಾರ ಎಂದು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿದ ಮೇಲೆ ನಿಮ್ಮ ಆಧಾರ್ ನಂಬರನ್ನು ನಮೂದಿಸಿ. ನಿಮ್ಮ ಆಧಾರ್ನಲ್ಲಿರುವ ಹೆಸರು ಫೆಚ್ ಆಗುವುದು. ಒಂದು ವೇಳೆ ನಿಮ್ಮ ಡೇಟಾ ಕುಟುಂಬ ಡೇಟಾಬೇಸ್ನಿಂದ ಫೆಚ್ ಆಗದಿದ್ದಲ್ಲಿ ನೀವು ಆಧಾರ್ ಇಕೆವೈಸಿ ಮಾಡಬೇಕಾಗಿರುತ್ತದೆ. ಇಲ್ಲಿ ಇಕೆವೈಸಿ ಪೇಜ್ ಓಪನ್ ಆಗುವುದು. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ನಮೂದಿಸಬೇಕು. ನಮೂದಿಸಿದ ನಂತರ ಐ ಅಗ್ರಿ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಮೋಡ್ ಆಫ್ ಅಥೆಂಟಿಕೇಷನ್ನಲ್ಲಿ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಸೆಂಡ್ ಮಾಡಲಾಗುವುದು. OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ಆಟೋ ಫೆಚ್ ಆಗಿ ಬರುವುದು. ನಂತರ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿ. ನಮೂದಿಸಿದ ದೂರವಾಣಿ ಸಂಖ್ಯೆಗೆ OTPಯನ್ನು ಸೆಂಡ್ ಮಾಡಲಾಗುವುದು. OTP ಎಂಟರ್ ಮಾಡಿದ ಮೇಲೆ ವೆರಿಫೈಡ್ ಎಂದು ಪಾಪಪ್ ಬರುವುದು. ನೀವು ಮಾಲೀಕ ಎಂದು ಆಯ್ಕೆ ಮಾಡಿದ್ದರೆ ನಿಮ್ಮ ಆಧಾರ್ನಲ್ಲಿರುವ ಹೆಸರು ಮತ್ತು ಸಂಪರ್ಕ ಸಂಖ್ಯೆಯಲ್ಲಿ ಫೆಚ್ ಆದ ಹೆಸರು ಒಂದೇ ಇರಬೇಕು. ಹೆಸರು ಮ್ಯಾಚ್ ಆಗದಿದ್ದಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ಸಾಧ್ಯವಿಲ್ಲ. ನೀವು ಬಾಡಿಗೆದಾರರು ಎಂದು ಸೆಲೆಕ್ಟ್ ಮಾಡಿದರೆ ನಿಮ್ಮ ಹೆಸರು ಬೇರೆ ಇದ್ದರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ನಿವಾಸಿ ವಿಧವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿದ ನಂತರ ನೀವು ಘೋಷಣೆಯನ್ನು ಓದಿ ಐ ಅಗ್ರಿ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾಪ್ಚಾವನ್ನು ಕೂಡ ಎಂಟರ್ ಮಾಡಬೇಕು. ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅರ್ಜಿ ಸಬ್ಮಿಟ್ ಆಗುವುದು. ಥ್ಯಾಂಕ್ ಯು. ಗ್ರಾಮ ಒನ್ ಕರ್ನಾಟಕ ಸರ್ಕಾರದ ಇಡಿಸಿಎಸ್ ನಿರ್ದೇಶನಾಲಯ ಪ್ರತಿ ಪ್ರಜೆಗೂ ಗ್ರಾಮ ಮಟ್ಟದಲ್ಲಿ ಸರ್ಕಾರದ ಸೇವೆಗಳು, ಬ್ಯಾಂಕಿಂಗ್ ಸೇವೆಗಳು, RTI ಸೇರಿದಂತೆ 750 ಹೆಚ್ಚು ಸರ್ಕಾರಿ ಸೇವೆಗಳನ್ನು ಒಂದೇ ಸೂರಿನಡಿ ಕಲ್ಪಿಸುವ ವಿನೂತನ ಯೋಜನೆಯಾಗಿದೆ.